ಬೆಂಗಳೂರಿಗರೆ ಎಚ್ಚರ ಎಚ್ಚರ ಎಚ್ಚರ. ಯಾಕಂದ್ರೆ ನಾಳೆ ನೀವು ಟ್ರಾಫಿಕ್ ನಲ್ಲಿ ತಗ್ಲು ಹಾಕೊಳ್ಳೋದು ಪಕ್ಕ. ಯಾಕಂದ್ರೆ ನಾಳೆ ಪ್ರಧಾನಿಯವರು ಬೆಂಗಳೂರಿಗೆ ಆಗಮಿಸ್ತಾ ಇರೋ ಹಿನ್ನೆಲೆಯಲ್ಲಿ ಸಂಚಾರ ಭದ್ರತಾ ದೃಷ್ಟಿಯಿಂದ ಮಾರ್ಗಗಳ ಬದಲಾವಣೆ ಆಗಿದೆ. ನಾಳೆ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಎಲ್ಲ ರೋಡ್ಗಳು ಕೂಡ ಬಂದ್ ಆಗ್ತಾ ಇದೆ. ಹಾಗಾದ್ರೆ ಯಾವ್ಯಾವ ರೋಡ್ಗಳು ನಾಳೆ ಬಂದ್ ಆಗುತ್ತೆ, ನೀವು ಯಾವ್ಯಾವ ರೋಡ್ಗಳನ್ನ ಅವಾಯ್ಡ್ ಮಾಡಬೇಕಾಗುತ್ತೆ ಅನ್ನೋದನ್ನ ನಾವು ತೋರಿಸ್ತಾ ಹೋಗ್ತೀವಿ. ನೋಡಿ, ಸಿಟಿಒ ಜಂಕ್ಷನ್, ಪೊಲೀಸ್ ಸತ್ತಿಮಯ್ಯ ಜಂಕ್ಷನ್, ಹಾಗೆ ರಾಜಭವನ ರಸ್ತೆ, ಬಸವೇಶ್ವರ ಸರ್ಕಲ್, ಈ ಎಲ್ಲ ಜಾಗಗಳಲ್ಲೂ ಕೂಡ ನರೇಂದ್ರ ಮೋದಿಯವರ ವೆಹಿಕಲ್ ಹೋಗೋದ್ರಿಂದ ಸೊ ಆ ಜಾಗಗಳಲ್ಲಿ ನೀವು ಹೋಗಂಗಿಲ್ಲ. ಪ್ಯಾಲೇಸ್ ರಸ್ತೆ, ರೇಸ್ಕೋಸ್ ರಸ್ತೆ, ಸ್ಯಾಂಕಿ ರಸ್ತೆ, ಕ್ವೀನ್ಸ್ ರಸ್ತೆ, ಬಳ್ಳಾರಿ ರಸ್ತೆ, ಎಲ್ಲ ರೋಡ್ಗಳು ಕೂಡ ಬಂದ್ ಆಗಿರುತ್ತೆ. ನೀವು ಪ್ರತಿನಿತ್ಯ ಈ ರೋಡ್ಗಳಲ್ಲಿ ಏನಾದರೂ ನೀವು ಓಡಾಟ ಮಾಡ್ತಾ ಇದ್ರೆ ನಾಳೆ ಒಂದಿನ ಅವಾಯ್ಡ್ ಮಾಡಿ. ಏರ್ಪೋರ್ಟ್ ಎಲಿವೇಟೆಡ್ ಕಾರಿಡಾರ್ ರಸ್ತೆ, ಎಲ್ಲ ರಸ್ತೆಗಳು ಕೂಡ ನಾಳೆ ಒಂದು ದಿನದ ಮಟ್ಟಿಗೆ ಬಂದ್ ಆಗಿರುತ್ತೆ, ಅದರಲ್ಲೂ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ತನಕ. ಇನ್ನು ಶೇಷಾದ್ರಿ ರಸ್ತೆಯಿಂದ ಮಹಾರಾಣಿ, ಹಾಗೆ ಮಹಾರಾಣಿ ಬ್ರಿಡ್ಜ್ನಿಂದ ರೈಲ್ವೆ ಸ್ಟೇಷನ್ ಪ್ರವೇಶ ದ್ವಾರ, ಅವೆಲ್ಲ ಕೂಡ ಬಂದ್ ಆಗುತ್ತೆ. ಇನ್ನು ಕೆಜಿ ರಸ್ತೆ, ಶಾಂತಲಾ ಜಂಕ್ಷನ್ ಟು ಮೈಸೂರು ಬ್ಯಾಂಕ್ ಸರ್ಕಲ್, ಇನ್ನು ವಾಟಾಳ್ ನಾಗರಾಜ್ ರಸ್ತೆ ಟು ಕೋಡೆ ಅಂಡರ್ಪಾಸ್ನಿಂದ ಪಿಎಫ್, ಏರ್ಪೋರ್ಟ್ ಸುತ್ತಮುತ್ತಲಿನ ರಸ್ತೆಗಳಲ್ಲೆಲ್ಲ ನಾಳೆ ಸಂಚಾರ ಬಂದ್ ಆಗುತ್ತೆ. ನಾಳೆ ಖಂಡಿತವಾಗ್ಲೂ ನೀವು ಅಪ್ಪಿ ತಪ್ಪಿ ಆ ರೂಟ್ನಲ್ಲಿ ಹೋದ್ರೆ ಖಂಡಿತವಾಗ್ಲೂ ನಿಮಗೆ ಅವಕಾಶ ಸಿಗೋದಿಲ್ಲ, ಬೇರೆ ಪರ್ಯಾಯ ಮಾರ್ಗವನ್ನು ನೀವು ಹುಡ್ಕೊಳ್ಬೇಕು. ಸೊ ನೀವೇನು ಮಾಡಿದ್ರು ಕೂಡ ನಾಳೆ ಅಂತೂ ಟ್ರಾಫಿಕ್ ಬಿಸಿ ತಟ್ಟೋದ್ರಲ್ಲಿ ಎರಡು ಮಾತಿಲ್ಲ.